ನಮಸ್ಕಾರ ಸರ್. ಬಾ ಅರುಣ. ಹಾಯ್ ಸರ್. ಹಾಯ್. ಏನ್ ಸರ್ ಅರ್ಜೆಂಟಾಗಿ ಬರೋಕೆ ಹೇಳಿದ್ದು? ಅರುಣ, ನಾನು ಹಿಂಗೆ ವೆಯ್ಟ್ ಮಾಡ್ತಾ ಇದ್ದೆ. ಏನು ವಿಷಯ ಸರ್? ಕೂತ್ಕೋ, ಹೇಳ್ತೀನಿ. ಈಗ ನಾನೊಂದು ಪ್ರಾಬ್ಲಮಲ್ಲಿ ಸಿಗಾಕೊಂಡಿದ್ದೀನಿ. ಏನ್ ಮಾಡಬೇಕು ಅಂತ ನೀನೇ ಹೇಳಬೇಕು. ಇದಕ್ಕೊಂದು ಒಳ್ಳೆ ಸೊಲ್ಯೂಷನ್ ನೀನೇ ಕೊಡಬೇಕು. ಸರ್, ನೀವು ಪ್ರಾಬ್ಲಮಲ್ಲಿ ಸಿಗಾಕೊಂಡಿದ್ದೀರಾ, ನಾನು ಸೊಲ್ಯೂಷನ್ ಕೊಡಬೇಕು ಅಂತ ಹೇಳ್ತಾ ಇದ್ದೀರಲ್ಲ ಸರ್, ಬಹಳ ಆಶ್ಚರ್ಯ ಆಗ್ತಾ ಇದೆ. ಬಟ್ ಇಟ್ಸ್ ಎ ಫ್ಯಾಕ್ಟ್ ಅರುಣ, ನಾನು ನಿನ್ನ ಹತ್ರ ಇರೋ ವಿಷಯನ ಹೇಳ್ತಾ ಇದ್ದೀನಿ. ಹೇಳಿ ಸರ್, ಅದೇನಿದ್ರು ಎಲ್ಲ ಸೇರಿ ಸಾಲ್ವ್ ಮಾಡೋಣ. ಆ ನೀರಿನಳ್ಳಿ ನಮ್ಮ ಬಲೆಗೆ ಸಿಕ್ಕಿದ್ದ ಅನ್ನೋದೇನೋ ಸರಿ, ಆದ್ರೆ ಇನ್ನೊಂದು ಹೊಸ ಗಂಡಾಂತರ ಸೃಷ್ಟಿ ಮಾಡಿದಾನೆ. ಅವನೇ ನಮಗೆ ಗಂಡಾಂತರ ಆಗಿರುವಾಗ ಇದು ಯಾವ ಆಶ್ಚರ್ಯದ ವಿಷಯ ಬಿಡಿ ಸರ್. ಆದ್ರೆ ನಾನು ಈ ವಿಷಯದಲ್ಲಿ ಬಹಳ ಸೀರಿಯಸ್ ಆಗಿದ್ದೀನಿ ಅರುಣ್. ಪದ್ಮಜ ಅವ್ರನ್ನ ನೀರಿನಲ್ಲಿ ಸಾಯಿಸಕ್ಕೆ ಟ್ರೈ ಮಾಡ್ದ ಅಂತ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ವಿಷಯ ಎಲ್ರಿಗೂ ಗೊತ್ತಿರೋದೆ ಅಲ್ವಾ ಸರ್? ಅವನ್ ಸಿಕ್ಬಿದ್ದಿದ್ದೆ ಪದ್ಮಜ ಆಂಟಿ ಮನೇಲಿ ತಾನೆ. ಅವನ್ ನಿಮ್ ಕೈಗೆ ಸಿಗೋವಾಗ ಅವನಿಗೂ ಗಾಯಗಳಾಗಿತ್ತು. ಪದ್ಮಜ ಆಂಟಿ ಬದುಕೋದೇ ಕಷ್ಟ ಆಗಿತ್ತು. ಅದೇ ಕೋಪದಲ್ಲಿ ನಾನೀ ಗನ್ ತಗೊಂಡು ಬಂದ. ನೀವು ಅವನ್ನ ಅರೆಸ್ಟ್ ಮಾಡಿದ್ರಿ. ಆ ದಿನಗಳು ನೆನ್ಸ್ಕೊಂಡ್ರೆ ಈಗಲೂ ಗಾಬರಿ ಆಗುತ್ತೆ ಸರ್. ಅವತ್ತೇನಾಯ್ತು ನನಗೆ ಅದ್ರ ಬಗ್ಗೆ ಟೆನ್ಷನ್ ಇಲ್ಲ ಅರುಣ. ಆದ್ರೆ ನಾನು ಪದ್ಮಜ ಅವ್ರ ಕೇಸಲ್ಲಿ ತನಿಖೆ ಶುರು ಮಾಡಿದ್ರೆ ದೊಡ್ಡ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಸರ್, ನನಗೆ ಒಂದು ಮಾತು ಅರ್ಥ ಆಗ್ತಾ ಇಲ್ಲ. ಅರುಣ, ಅವನು ಕೋರ್ಟಿಂದ ತಪ್ಪಿಸ್ಕೊಂಡು ದಿನದಿಂದ ಮತ್ತೆ ಸಿಗೋವರೆಗೂ ನಿಮ್ಮ ಮನೇಲೆ ಇದ್ದ ಅನ್ನೋ ವಿಷಯ ಎಲ್ಲರಿಗೂ ಗೊತ್ತಾಗಿದೆ. ನಾನು ಇನ್ವೆಸ್ಟಿಗೇಷನ್ ಶುರು ಮಾಡಿದ್ರೆ ಅನುಮಾನಗಳು ನಿಮ್ಮ ಮನೆ ಸುತ್ತಲೇ ಸುತ್ತಕ್ಕೆ ಶುರುವಾಗತ್ತೆ. ಅಂದ್ರೆ ಸರ್, ನೀವು ಹೇಳ್ತಾ ಇರೋದು? ಹೌದು ಅರುಣ, ನನಗೆ ಬೇರೆ ದಾರಿನೇ ಇಲ್ಲ. ನಾನು ನಿನ್ನನ್ನು ಮತ್ತು ಪೂರ್ಣಿಮಾನ ವಿಚಾರಣೆ ಮಾಡಲೇಬೇಕಾಗತ್ತೆ. ಆ ನೀರಿನಲ್ಲಿ ತಪ್ಪಿಸ್ಕೊಂಡು ದಿನದಿಂದ ಅವನಿಗೆ ಆಸರೆ ಕೊಟ್ಟಿದ್ದು ಪೂರ್ಣಿಮಾನೆ ಅನ್ನೋದು ಎಲ್ರಿಗೂ ಕನ್ಫರ್ಮ್ ಆಗುತ್ತೆ. ಸರ್, ಒಂದು ವೇಳೆ ಹಾಗೇನಾದರೂ ಆದರೆ ಮುಂದೆ ಏನಾಗುತ್ತೆ ಸರ್? ಯಾಕೆ ಸುಮ್ಮನೆ ಇದ್ದೀರಾ, ಪ್ಲೀಸ್ ಹೇಳಿ ಸರ್. ಕಾನೂನು ಪ್ರಕಾರ ಅಬೇಟಿಂಗ್ ಕ್ರೈಮ್ ಮತ್ತೆ ಹೆಲ್ಪಿಂಗ್ ಕ್ರಿಮಿನಲ್ ಅಂತ ಪೂರ್ಣಿಮಾ ಮೇಲೆ ಕೇಸ್ ಆಗುತ್ತೆ. ಏನಮ್ಮ ಜ್ಯೋತಿ, ಇವತ್ತು ಎವಿಡೆನ್ಸ್ ಇದೆ ಅಲ್ಲ? ಯಾರಿವತ್ತು ಎವಿಡೆನ್ಸಿಗೆ ಬಂದಿರೋದು? ಅವರು ಕೋರ್ಟ್ ಆಚೆ ಇದ್ದಾರೆ ಯುವರ್ ಆನರ್. ಇವತ್ತು ಎವಿಡೆನ್ಸಿಗೆ ಬರ್ತಾ ಇರೋದು ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿ. ಅವ್ರು ಬೇರೆ ಯಾರು ಅಲ್ಲ ಯುವರ್ ಆನರ್, ರಮಾ ಅವರು. ಕರಿಯಮ್ಮ ಅವರನ್ನ ಬನ್ನಿ. ಬರ್ದಿರೋದು ಓದಿ. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ಬೇರೇನು ಹೇಳುವುದಿಲ್ಲ. ನಾನು ಹೇಳುವುದೆಲ್ಲ ಸತ್ಯ.
ಈ ಕೇಸ್ ನ ಕಂಪ್ಲೇಂಟ್ ನೀವೇ ಆಗಿರೋದ್ರಿಂದ ಈ ವಿಷಯ ಎಲ್ಲ ನಿಮ್ಗೆ ಗೊತ್ತಲ್ವಾ? ನೋಡಿ, ನೀವಿಲ್ಲಿ ಯಾರಿಗೂ ಹೆದರ್ಕೊಳ್ಳೋ ಅವಶ್ಯಕತೆನೆ ಇಲ್ಲ. ನೀವು ಕಂಪ್ಲೇಂಟ್ ಅಲ್ಲಿ ಬರ್ದಿರೋ ಹಾಗೆ 30 ವರ್ಷಗಳ ಹಿಂದೆ ಏನೇನ್ ನಡೀತು ಅನ್ನೋದನ್ನ ಧೈರ್ಯವಾಗಿ ಕೋರ್ಟ್ ಮುಂದೆ ಹೇಳ್ಬೋದು. ಹೌದು ರಮ್ಮ, ಇಲ್ಲಿ ನೀವು ಯಾರಿಗೂ ಹೆದರೋ ಅವಶ್ಯಕತೆನೇ ಇಲ್ಲ. ಇಷ್ಟು ವರ್ಷಗಳ ನಂತರ ನೀವು ಈಗ ಸತ್ಯ ಹೇಳೋಕ್ ಬಂದಿರೋದೇ ಹೆಮ್ಮೆಯ ವಿಷಯ. ಇಲ್ಲಿ ನಿಮಗೆ ಯಾವುದೇ ತರದ ತೊಂದರೆ ಆಗೋದಿಲ್ಲ, ಧೈರ್ಯವಾಗಿ ಮಾತಾಡಬಹುದು. ನಾನು ಕಾಲೇಜಲ್ಲಿ ಡಿಗ್ರಿ ಓದ್ತಿರುವಾಗ ಈ ನೀರ್ನಳ್ಳಿ ರತ್ನಾಕರ್ ಅದೇ ಕಾಲೇಜಲ್ಲಿ ಓದ್ತಾ ಇದ್ದ. ನಮ್ಮ ಕಾಲೇಜಲ್ಲಿ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಆಗಿದ್ದ. ಒಂದಿನ ಇದ್ದಕ್ಕಿದ್ದ ಹಾಗೆ ನನ್ನ ಹತ್ರ ಬಂದು ಪ್ರಪೋಸ್ ಮಾಡ್ದ. ನನಗಿದೆಲ್ಲ ಇಷ್ಟ ಇಲ್ಲ, ನಾನು ಓದಿನ ಕಡೆ ಗಮನ ಕೊಡಬೇಕು ಅಂತ ಹೇಳಿ ಇವನನ್ನ ಕಳಿಸ್ಬಿಟ್ಟೆ. ನನ್ನ ಸ್ನೇಹಿತರು ಯಾರೂ ನನ್ನ ಜೊತೆ ಮಾತಾಡ್ತಾ ಇರಲಿಲ್ಲ, ಎಲ್ಲರೂ ನನ್ನಿಂದ ದೂರ ಹೊರಟೋದ್ರು. ಒಂದಿನ ನಾನು ನನ್ನ ಫ್ರೆಂಡನ್ನ ಕೇಳಿದೆ, ಯಾಕೆ ಯಾರೂ ನನ್ನ ಹತ್ರನೇ ಬರ್ತಿಲ್ಲ ಅಂತ. ಇದು ನೀರಿನಲ್ಲಿ ಆರ್ಡರ್ ಅಂತ ಅವಳು ಹೇಳಿದ್ಲು. ತಕ್ಷಣ ಅವನ ಹತ್ರ ಹೋಗಿ ಯಾಕೆ ಹೀಗೆ ಮಾಡ್ತಾ ಇದೀಯ ಅಂತ ತರಾಟೆಗೆ ತಗೊಂಡೆ. ಆದ್ರೆ ಇವನು ನನ್ನ ಮುಂದೆ ನಾಟಕ ಆಡಿ ಮೊಸಳೆ ಕಣ್ಣೀರ್ ಹಾಕ್ದ. ನಿನ್ನ ಪ್ರೀತಿಲ್ ಹುಚ್ಚ ಆಗಿದ್ದೀನಿ ಅಂತ ಏನೇನೋ ಹೇಳ್ದ. ಇದೆಲ್ಲ ತಪ್ಪು ಅಂತ ಬುದ್ಧಿ ಹೇಳಿ ಬೈದು ಹೊರಟೋದೆ. ಹಾಗಿದ್ಮೇಲೆ ಬಲಾತ್ಕಾರ ಇದೆಲ್ಲ ಹೇಗಾಯ್ತು? ಇವನ್ ಕಾಲೇಜಿನ ಅಧ್ಯಕ್ಷ ಆಗಿದ್ರಿಂದ ನನಗ್ ಟಾರ್ಚರ್ ಕೊಡೋದಕ್ಕೆ ಶುರು ಮಾಡ್ದ. ಬೇರೆ ಸ್ಟೂಡೆಂಟ್ಸ್ ತರ ನನ್ನ ಮೇಲೂ ಈ ಒಂದು ದಬ್ಬಾಳಿಕೆ ಜಾಸ್ತಿ ಆಗ್ತಾ ಹೋಯ್ತು. ಕಾಲೇಜಲ್ಲಿ ಏನೇ ಕೆಲಸ ಆಗ್ಬೇಕಂದ್ರು ಇವನ್ ಮುಂದೆ ಹೋಗಿ ನಿಂತ್ಕೊಳ್ಳೋಂತ ಪರಿಸ್ಥಿತಿ ನಿರ್ಮಾಣ ಮಾಡ್ದ. ಒಂದಿನ ಇವನ್ ನನ್ನ ಮೀಟ್ ಮಾಡಿ ನಿನ್ನ ಹತ್ರ ಏನು ಪರ್ಸನಲ್ ಆಗಿ ಮಾತಾಡ್ಬೇಕು ಅಂತ ಕಾಡಿ ಬೇಡಿ ತನ್ನ ಗೆಸ್ಟ್ ಹೌಸ್ ಕರ್ಸ್ಕೊಂಡ. ಇಷ್ಟ ಇಲ್ದೇ ಇದ್ರು ಇವನ್ ಬಲ್ವಂತ ಕಲ್ಲಿಗೆ ಹೋದೆ. ಇನ್ಮೇಲೆ ನನ್ನಿಂದ ನಿನಗೆ ಯಾವ ತೊಂದ್ರೆನೂ ಆಗಲ್ಲ ಅಂತ ಹೇಳ್ದ. ಆದ್ರೆ ಇವನು ನನ್ನ ಮೇಲೆ ಹಾಗಾದ್ರೆ ನಾನು ನಿನ್ನ ಕೆಲಸ ಮುಂದುವರಿಸಲ, ನಾನು ಏನು ಬೇಕಾದರೂ ಮಾಡ್ಬೋದಾ? ಇದೇ ನಿನ್ನ ಫೈನಲ್ ಡಿಸಿಷನ್ನಾ? ಹೌದು ಸರ್. ನಿಮ್ಗೆ ಹೇಗೆ ಸರಿ ಅನ್ಸುತ್ತೋ ಹಾಗೆ ಮಾಡಿ. ಅವಶ್ಯಕತೆ ಬಿದ್ದರೆ ನೀವು ಪೂರ್ಣಿಮನ್ನ ಅರೆಸ್ಟ್ ಕೂಡ ಮಾಡ್ಬೋದು. ಅವಳೇ ಈ ವಿಷಯದ ಬಗ್ಗೆ ನನ್ನ ಹತ್ರ ಚರ್ಚೆ ಮಾಡಿದಾಳೆ ಸರ್. ಪೂರ್ಣಿಮಾ ಇದ್ರ ಬಗ್ಗೆ ಆಗಲೇ ಯೋಚನೆ ಮಾಡಿದಾಳ? ತಾನು ಅರೆಸ್ಟ್ ಆಗ್ಬೋದು ಅನ್ನೋದು ಅವಳಿಗೆ ಗೊತ್ತಿದೆಯಾ? ಹೌದು ಸರ್, ಮುಂದೆ ಆಗ್ಬೋದಾದ ಎಲ್ಲಾದ್ರೂ ಬಗ್ಗೆನೂ ಅವಳಿಗೆ ಗೊತ್ತಿದೆ.
ಅವಳೆಲ್ಲದಕ್ಕೂ ಮೆಂಟಲಿ ಪ್ರಿಪೇರ್ ಆಗಿದ್ದಾಳೆ ಸರ್. ಅವಳೀಗಾಗಲೇ ಇದನ್ನ ಒಪ್ಕೊಂಡಿದ್ದಾಳೆ ಕೂಡ. ಅರುಣ, ನನ್ಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಿದೆ. ಇಂಥ ಪರಿಸ್ಥಿತಿ ಬಂದಾಗ ಎಲ್ಲರೂ ಎಷ್ಟು ಗಾಬರಿ ಆಗ್ತಾರೆ, ಜೈಲ್ಗೆ ಹೋಗ್ಬೇಕು ಅಂತ ಹೆದರ್ಕೋತಾರೆ, ಮಾಡಿದ ತಪ್ಪನ್ನ ಮುಚ್ಚಾಕೋದು ಹೇಗೆ ಅಂತ ಯೋಚನೆ ಮಾಡ್ತಾರೆ. ಆದ್ರೆ ಇವಳು ಜೈಲ್ಗೆ ಹೋಗೋಕ್ಕೂ ಸಿದ್ಧವಾಗಿದ್ದಾಳೆ. ಅಷ್ಟೇ ಅಲ್ಲ ಸರ್, ನಿಮ್ಮೆಲ್ಲ ವಿಚಾರಣೆಗಳಿಗೂ ಅವಳು ಸಹಕರಿಸ್ತಾಳೆ. ಇದನ್ನು ಅವಳೇ ನನಗೆ ಹೇಳಿದ್ದು, ನನ್ನನ್ನು ಮೆಂಟಲಿ ಪ್ರಿಪೇರ್ ಮಾಡಿದ್ದಾಳೆ ಸರ್. ಅವಳು ಜೈಲಿಗೆ ಹೋದರೂ ನಾನು ಡಿಪ್ರೆಸ್ ಆಗಬಾರ್ದು ಅಂತ ನನ್ನ ಹತ್ರ ಮಾತು ತಗೊಂಡಿದ್ದಾಳೆ ಸರ್. ಗುಡ್, ವೆರಿ ಗುಡ್ ಅರುಣ. ಈ ಹುಡುಗಿ ಇಷ್ಟೊಂದು ಸ್ಟ್ರಾಂಗು ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ತನಿಖೆ ಮಾಡ್ತಾ ಹೋಗ್ತೀನಿ, ಏನೇನಾಗತ್ತೆ ನೋಡೋಣ. ಸರಿ ಸರ್. ಹೌದು, ಇವತ್ತು ರಮ ಅವ್ರ ಎವಿಡೆನ್ಸ್ ಇದೆ. ನೀವು ಕೋರ್ಟ್ಗೆ ಹೋಗ್ತಾ ಇಲ್ವಾ ಸರ್? ಈಗ ಹೊರಡ್ತಾ ಇದ್ದೀನಿ ಅರುಣ, ಬರೋದಾದ್ರೆ ನನ್ನ ಜೊತೆಗೆ ಬಾ. ನಾನು ಅಲ್ಲಿಗೆ ಹೋಗ್ಬಾರ್ದು ಅಂತ ಊರಿನಿಂದ ನನ್ನ ಹತ್ರ ಭಾಷೆ ತಗೊಂಡಿದ್ದಾಳೆ ಸರ್. ಹ್ಞೂ, ಒಂದು ರೀತಿಯಲ್ಲಿ ಇದು ಒಳ್ಳೆ ನಿರ್ಧಾರನೇ ಬಿಡು. ಸರ್, ನಾನು ನಿಮ್ಗೆ ಬರ್ತೀನಿ. ರಮಾ ಅವರೇ, ನಿಮ್ಮ ಪರಿಸ್ಥಿತಿ ನಂಗೆ ಅರ್ಥ ಆಗುತ್ತೆ. 30 ವರ್ಷಗಳಾದ್ಮೇಲೆ ನ್ಯಾಯ ಕೇಳಿಕೊಂಡು ಕೋರ್ಟಿಗೆ ಬಂದಿದ್ದೀರಾ, ಇದು ನಿಮ್ಮ ಧೈರ್ಯ ತೋರಿಸುತ್ತೆ. ನೀವು ಬೇರೆಯವರಿಗೆ ಮಾದರಿಯಾಗಿದ್ದೀರಾ. ವಿಚಾರಣೆ ಮುಗಿತಲ್ಲ, ಅಳಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಯುವರ್ ಆನರ್, ವಿಚಾರಣೆ ಇನ್ನೂ ಮುಗಿದಿಲ್ಲ. ಯುವರ್ ಆನರ್, ರಮಾ ಅವರ ಪರಿಸ್ಥಿತಿ ನೋಡಿದರೆ ನನಗೂ ಅವ್ರ ಮೇಲೆ ಅನುಕಂಪ ಇದೆ. ಆದರೆ ನಾನು ನನ್ನ ಕ್ಲೈಂಟ್ ಹಿತಾಸಕ್ತಿಯನ್ನು ಕಾಪಾಡೋ ದೃಷ್ಟಿಯಿಂದ ಕೆಲವು ಪ್ರಶ್ನೆಗಳನ್ನ ಕೇಳಲೇಬೇಕು. With your permission, Your Honor. Go ahead. Thank you, Your Honor. ರಮಾ ಅವರೇ, ಇಷ್ಟು ವರ್ಷ ಕಳೆದ ಮೇಲೆ ನೀವು ನ್ಯಾಯ ಕೇಳೋಕೆ ಬಂದಿರೋದು ಶ್ಲಾಘನೀಯನೇ. ಆದರೆ ನನಗೊಂದು ವಿಷಯ ಅರ್ಥ ಆಗ್ತಾ ಇಲ್ಲ. ಇಷ್ಟು ವರ್ಷ ನೀವು ಏನ್ ಮಾಡ್ತಾ ಇದ್ರಿ, ಯಾಕೆ ಕೋರ್ಟ್ಗೆ ಬರಲಿಲ್ಲ? ಈಗ ನೀವು ಮಾಡ್ತಾ ಇರೋ ಆರೋಪದ ಉದ್ದೇಶ ಏನು? ಈ ಆರೋಪದಿಂದ ನಿಮಗೆ ಆಗಬೇಕಾಗಿರೋದು ಏನು? ಈ ಯಾವ ಪ್ರಶ್ನೆಗಳಿಗೂ ನಿಮ್ಮ ಹತ್ರ ಉತ್ತರ ಇಲ್ಲ ಅಲ್ವಾ? ಆಗ್ಲೇ ನೀವು ಹೇಳಿದ ಪ್ರಕಾರ ಆರೋಪಿ ನಿಮಗೆ ಪ್ರಪೋಸ್ ಮಾಡಿದ್ರು, ನೀವು ರಿಜೆಕ್ಟ್ ಮಾಡಿದ್ರು ಅಲ್ವಾ? ರಮಾ ಅವರೇ, ನನ್ನ ಹತ್ರ ಕೆಲವು ಫೋಟೋಸ್ ಇದೆ, ಅದನ್ನು ನೋಡಿ ನೋಡಿ. ರಮಾ ಅವರೇ, ಈ ಫೋಟೋಸ್ ಎಲ್ಲ ನೋಡಿದ್ರಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಓಕೆ, ಅದ್ರ ಬಗ್ಗೆ ನಾನೇ ಹೇಳ್ತೀನಿ.
ಯುವರ್ ಆನರ್, ಈ ಫೋಟೋಗಳು ಹೇಳೋ ಪ್ರಕಾರ ಆರೋಪಿ ಮತ್ತು ಇವರ ಮಧ್ಯೆ ಯಾವುದೇ ಬಲವಂತದ ವ್ಯವಹಾರ ಇರಲಿಲ್ಲ, ಪ್ರೀತಿಯ ಸಂಬಂಧ ಇತ್ತು. ಕೊಡಿ ಯುವರ್ ಆನರ್, ತಾವು ಇದನ್ನು ಒಂದ್ಸಲ ನೋಡಬೇಕು ಅಂತ ನನಗಿದೆ. ಯುವರ್ ಆನರ್, ಆರೋಪಿ ಫೈನಲ್ ಇಯರ್ಗೆ ಬರೋ ಹೊತ್ತಿಗೆ ಆಗ್ಲೇ ಮದುವೆ ನಿಶ್ಚಯ ಆಗಿತ್ತು. ರಮಾ ಅವರು ದೊಡ್ಡ ಗಲಾಟೆನೆ ಮಾಡಿದರು. ಯಾವಾಗ ನೀರ್ನಳ್ಳಿಯವರು ಇವ್ರನ್ನ ಮದುವೆ ಆಗೋಕೆ ಒಪ್ಪಲಿಲ್ವೋ ಆಗ ಇವರು ನೀರ್ನಳ್ಳಿ ಅವರ ಗೆಸ್ಟ್ ಹೌಸ್ ಅಲ್ಲಿ ಅವ್ರನ್ನ ಸೀಕ್ರೆಟ್ ಆಗಿ ಮೀಟ್ ಮಾಡಿದ್ರು. ಅಷ್ಟೇ ಅಲ್ಲ ಯುವರ್ ಆನರ್, ನಾನು ಮದುವೆ ಆಗೋದಾದ್ರೆ ನಿಮ್ಮನ್ನೇ, ಇಲ್ಲಾಂದ್ರೆ ಮದುವೆನೆ ಆಗಲ್ಲ ಅಂತ ಕೂಡ ಹೇಳಿದ. ನಿಮ್ಮಿಂದ ನನಗೊಂದು ಮಗು ಆದ್ರೆ ಆ ನೆನಪಲ್ಲಿ ಜೀವನ ಪೂರ್ತಿ ಒಂಟಿಯಾಗಿ ಇರ್ತೀನಿ ಅಂತ ಕೂಡ ಹೇಳಿದ. ಸುಳ್ಳು, ಇದು ಶುದ್ಧ ಸುಳ್ಳು. ಸೈಲೆನ್ಸ್, ಸೈಲೆನ್ಸ್. ಇವ್ರು ಹೇಳ್ತಾ ಇರೋದೆಲ್ಲ ಸುಳ್ಳು ಮೇಡಮ್, ನಾನು ಯಾವತ್ತೂ ಇವರನ್ನ ಈ ರೀತಿ ಎಲ್ಲ ಕೇಳಲಿಲ್ಲ. ನನ್ನ ಮದುವೆ ಆಗುವಂತ ಯಾವತ್ತೂ ಫೋರ್ಸ್ ಮಾಡಿಲ್ಲ ಮೇಡಮ್. ಆದ್ರೆ ನೀವಿಬ್ರು ಒಬ್ಬರನ್ನೊಬ್ಬರನ್ನ ಲವ್ ಮಾಡ್ತಾ ಇದ್ರಿ ಅನ್ನೋದು ನಿಜ ತಾನೆ? ಹೇಳಿ ರಮಾ ಅವರೇ, ಕಾಲೇಜಲ್ಲಿ ನೀವಿಬ್ರು ಲವ್ ಮಾಡ್ತಾ ಇದ್ದ ಸತ್ಯ ತಾನೆ? ವಿಷಯ ನಿಮ್ಮ ಮನೇಲಿ ಗೊತ್ತಾಯ್ತು, ದೊಡ್ಡ ಗಲಾಟೆ ಆಯ್ತು, ಇದು ಸತ್ಯ ತಾನೆ? ಯುವರ್ ಆನರ್, ನೋಡಿದ್ರ ನನ್ನ ಯಾವ ಪ್ರಶ್ನೆಗಳಿಗೂ ಇವ್ರತ ಉತ್ತರ ಇಲ್ಲ, ಮೌನವಾಗಿದ್ದಾರೆ. ಇದರ ಅರ್ಥ ಏನು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ. ಹಾ ರಮಾ ಅವರೇ, ಈಗ ನಾನು ನೀವು ಇವರ ಮೇಲೆ ಮಾಡಿರೋ ಬಲಾತ್ಕಾರದ ಆರೋಪದ ವಿಷಯಕ್ಕೆ ಬರ್ತೇನೆ. ಅವತ್ತು ನೀವು ಇವರ ಗೆಸ್ಟ್ ಹೌಸ್ಗೆ ಹೋಗಿದ್ದೆ ಅಂತ ಹೇಳಿದ್ರಲ್ಲ, ನಾನ್ ಹೇಳ್ತೀನಿ ನೀವು ಒಬ್ಬರೇ ಹೋಗಿರ್ಲಿಲ್ಲ ಅಂತ. ನಿಮ್ಮ ಜೊತೆ ನಿಮ್ಮ ಕ್ಲಾಸಿನ ಕೆಲವು ವಿದ್ಯಾರ್ಥಿಗಳು ಇದ್ರು ಅಲ್ವಾ? ರಮಾ ಅವರೇ, ನೀವು ಹೀಗೆ ಸುಮ್ಮನೆ ಇದ್ರೆ ಆಗಲ್ಲ, ಹೇಳಿ ನಾನ್ ಹೇಳ್ತಾ ಇರೋದು ನಿಜಾನೋ ಸುಳ್ಳು? ಇರ್ಲಿ, ಅದನ್ನು ನಾನೇ ಹೇಳ್ತೀನಿ ಕೇಳಿ. ಯುವರ್ ಆನರ್, ಅವತ್ತು ನೀರ್ನಳ್ಳಿ ಅವರ ಗೆಸ್ಟ್ ಹೌಸ್ ಅಲ್ಲಿ ಪಾರ್ಟಿ ನಡೀತಾ ಇತ್ತು. ಅವತ್ತು ಪಾರ್ಟಿಲಿ ಇದ್ದ ಬಹುತೇಕ ಮಂದಿ ಪ್ರೇಮಿಗಳೇ ಆಗಿದ್ದು. ಅಬ್ಜೆಕ್ಷನ್ ಯುವರ್ ಆನರ್.